ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಲ್ಲ, ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ನಾವು ನಮ್ಮ ಚಾನಲ್ನ ಈ ಸಂಚಿಕೆಯಲ್ಲಿ ಜೀವಜ್ಜಯ ರವಾ ಫ್ರೈ ಮಾಡ್ತಿದ್ದೇವೆ, ಅದರೊಟ್ಟಿಗೆ ಬಾಳೆಕಾಯಿಯ ರವಾ ಫ್ರೈಯನ್ನು ಮಾಡ್ತಿದ್ದೇವೆ. ಹಾಗೆಯೇ ಈ ಸಂಚಿಕೆಯಲ್ಲಿ ನನ್ನ ಅಮ್ಮ ನನಗೆ ಸಹಾಯ ಮಾಡಿರ್ತಾರೆ. ಆದರೆ ವಿಡಿಯೋದಲ್ಲಿ ಮುಖ ತೋರಿಸ್ಬೇಡ ಅಂತೇಳಿ ವಿನಂತಿ ಮಾಡಿರ್ತಾರೆ. ಹೇಗೆ ಮಾಡೋದು ಅಂತ ಹೇಳಿ ತಿಳಿಯೋಣ, ಬನ್ನಿ. ಮೊದಲಿಗೆ 10-15 ಊರ ಮೆಣಸು, ಒಂದು ಸಣ್ಣ ತುಂಡು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ ಅಕ್ಕಿ. ಇದು ಯಾವ ಅಕ್ಕಿ? ಅದು ಬೆಳ್ತಿ ಅಕ್ಕಿ, 1 ಗಂಟೆ ನೀರಿನಲ್ಲಿ ನೆನೆಸಿದ್ದು. ಸ್ವಲ್ಪ ನೀರು ಹಾಕಿ ಕಡಿಬೇಕು. ಎಷ್ಟೊತ್ತು ಕಡಿಬೇಕು? ನೈಸಾಗುತ್ತೆ. ಈಗ ಚೆಂದಾಗಿ ಪೇಸ್ಟಾಗಿ ಬಂದಿದೆ, ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳುವ. ಮತ್ತೆ ಅರ್ಧ ಪೀಸ್ ಮಾಡೋದಾ? ಮತ್ತೆ ಪುನಃ ಅದನ್ನು ಅರ್ಧ ಮಾಡಿ ಅದರ ಮಧ್ಯದಿಂದ ಇರುವಂಥ ಗೂನಿ ತೆಗಿಬೇಕು. ಆಮೇಲೆ ಎಲ್ಲಾದರೂ ಸ್ವಲ್ಪ ಹಾಳಾಗಿದ್ದರೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಮತ್ತು ಹೀಗೆ ಸ್ಲೈಸ್ ಮಾಡಬೇಕು. ಇದನ್ನು ಸೈಜ್ ಸಹ ಅಷ್ಟೇ ನೋಡಿ, ತುಂಬ ದಪ್ಪ ಸಹ ಅಲ್ಲ, ತುಂಬ ತೆಳ್ಳಗೆ ಸಹ ಅಲ್ಲ, ಸಾಧಾರಣ ಮೀಡಿಯಮ್ ಸೈಜ್ ಕಟ್ ಮಾಡ್ತಾ ಇದ್ದಾರೆ. ಸಾಧಾರಣ ಇಷ್ಟು ಥಿಕ್ನೆಸ್ಸಲ್ಲಿದೆ. ಈಗ ಖಾಲಿ ಅರ್ಧ ಜಿಗುಜ್ಜೆಯನ್ನು ಕಟ್ ಮಾಡಿರ್ತೇವೆ, ನಮಗೆ ಇಷ್ಟು ಸಾಕು. ಈಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಜಿಗುಜ್ಜೆಯ ಕಟ್ ಮಾಡಿರುವಂಥ ಪೀಸಿನ ಸೈಡಲ್ಲಿರುವಂಥ ಆ ಸಿಪ್ಪೆಯನ್ನು ತೆಗಿತಿದ್ದಾರೆ. ಹಾಗೇನೇ ಒಂದು ಬಾಳೆಹಣ್ಣು ಸಿಕ್ಕಿದೆ, ಅದನ್ನು ಸಹ ಒಟ್ಟಿಗೆ ಫ್ರೈ ಮಾಡುವ ಅಂತೇಳಿ. ಈ ಬಾಳೆಹಣ್ಣಿನ ಸೈಡಿನೆಲ್ಲ ಸಿಪ್ಪೆ ತೆಗೆಯುವ. ಇದರಲ್ಲಿ ಸ್ವಲ್ಪ ಆದಿಜ್ಜೆ ಆಯಿತು. ಇದು ಬಾಳೆಕಾಯಿ ಹಣ್ಣಲ್ಲ, ಬಾಳೆಕಾಯಿ ಹಣ್ಣಿನ ಪುಡಿ ಬೇರೆ, ಇದು ಬಾಳೆಕಾಯಿ ಪುಡಿ. ಇದರ ಸಹ ಸೈಡಿನ ಸಿಪ್ಪೆ ತೆಗಿತಾ ಇದ್ದಾರೆ. ಇದನ್ನು ಸಹ ನಾವೀಗ ಉದ್ದಕ್ಕೆ ಸ್ಲೈಸ್ ಮಾಡುವ. ಈಗ ಕಟ್ ಮಾಡಿರುವಂಥ ನಮ್ಮ ಬಾಳೆಕಾಯಿ ಮತ್ತು ಜಿಗುಜ್ಜೆಯ ಸ್ಲೈಸಸನ್ನು ಈ ಒಂದು ಹಿಟ್ಟಿಗೆ ಹಾಕುವ. ಇದು ನಮ್ಮ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡುವ, ಯಾಕಂದರೆ ನಾವು ಮಿಕ್ಸಿಂದ ತೆಗೆದು ಡೈರೆಕ್ಟ್ ಇದಕ್ಕೆ ಹಾಕಿದ್ವಿ. ಒಮ್ಮೆ ಚೆಂದ ಇದು ಕೊಡ್ತಾ ಎಲ್ಲ ಜಿಗುಜ್ಜೆ ಮತ್ತು ಇರುವಂಥ ಬಾಳೆಕಾಯಿ ಅನ್ನು ಸಹ ಹಾಕಿಬಿಡುವ. ಚೆನ್ನಾಗಿ ಬೆರೆಸುವ ಇದನ್ನು, ಎರಡು ಸೈಡ್ ಚೆನ್ನಾಗಿ ಹಿಟ್ಟು ತಾಕಬೇಕು. ಈಗ ಒಂದು ಪ್ಲೇಟಲ್ಲಿ ಸ್ವಲ್ಪ ರವೆ ತಗೊಂಡಿರ್ತೇವೆ, ಆ ರವೆಗೆ ಈ ಜಿಗುಜ್ಜೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡುವ, ಅಲ್ಲೇ ಸೈಡಿಗಿಡುವ. ಅದರೊಟ್ಟಿಗೆ ಬಾಳೆಕಾಯನ್ನು ಸಹ ರವ ಫ್ರೈ ಮಾಡ್ತಾ ಇದ್ದೇವೆ. ಅದನ್ನು ಸಹ ಒಟ್ಟಿಗೆ ಚೆನ್ನಾಗಿ ರವದೊಟ್ಟಿಗೆ ಬೆರೆಸುವ. ಇಲ್ಲಿ ಅಮ್ಮ ರವೆಯೊಟ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ನಾವಿಲ್ಲಿ ಒಂದು ಕಾವಲಿಯಲ್ಲಿ ಶುದ್ಧ ತೆಂಗಿನೆಣ್ಣೆಯನ್ನು ಇಟ್ಟಿರ್ತೇವೆ, ಅದು ಕುದಿ ಬಂದಿದೆ. ರವೆಯಲ್ಲಿ ಹಾಕಿರುವಂಥ ಆ ಜಿಗುಜ್ಜೆ ಮತ್ತು ಬಾಳೆಕಾಯಿಯನ್ನು ಹಾಕುವ. ಫ್ಲೇಮ್ ಹೈಯಲ್ಲೇ ಉಂಟು. ಮತ್ತೆಂತ ಅಂತ ಹೇಳಿದ್ರೆ, ರವಾ ಫ್ರೈ ಮಾಡಲಿಕ್ಕೆ ಒಂದು ಕಾರಣ ಉಂಟು. ರವಾ ಫ್ರೈ ಮಾಡುವಾಗ ಆ ರವೆಯ ಕಾರಣ ನಮ್ಮ ಈ ಜಿಗುಜ್ಜೆ ಅಥವಾ ಯಾವುದೇ ಥರ ಪೋಡಿ ಉಂಟಲ್ಲ, ಅದು ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ, ಹಾಗಾಗಿ ನಾವು ರವೆ ಫ್ರೈ ಮಾಡೋದು. 2 ನಿಮಿಷ ಆಯಿತು. ಈಗ ನಾವು ಈ ಪೋಡಿಯನ್ನು ತಿವಿಚಿ ಹಾಕುವ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ, ಇನ್ನೊಂದು ಸೈಡ್ ಫ್ರೈ ಆಗಲಿ. 2 ನಿಮಿಷ ಆಯಿತು. ಈ ರವೆ ಒಟ್ಟಿಗೆ ಪೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಕಾದಿದೆ. ಕಾದ ಪೆಟ್ಟಿಗೆ ಈಗ ಕುರುಕುರು ಆಗಿರ್ತದೆ. ಇದನ್ನು ತೆಗೆದು ಒಂದು ಸೈಡಿಗೆ ಒಂದು ಪ್ಲೇಟಲ್ಲಿ ಹಾಕಿಬಿಡುವ.
ಜಿಗುಜ್ಜೆ ರವೆ ಫ್ರೈ ಅನ್ನು ಟ್ರೈ ಮಾಡುವ. ರವೆ ಹಾಕಿದ ಕಾರಣ ಒಳ್ಳೆ ಫ್ರೈ ಆಗಿದೆ. ಸೊ ಚೆನ್ನಾಗಿ ಕುರುಕುರುವಾಗಿ ಟೇಸ್ಟ್ ಒಳ್ಳೆ ಆಗಿದೆ. ಇನ್ನೊಂದು ವಿಷಯ ಎಂತ ಅಂತೇಳಿದ್ರೆ, ಈ ರವೆ ಫ್ರೈ ನಮ್ಮ ಊಟದ ಜೊತೆಗೆ ಒಳ್ಳೆ ಆಗ್ತದೆ. ಹಾಗೆ ಸಂಜೆಯ ಸಮಯಕ್ಕೆ ತಿನ್ಬೇಕಾದ್ರೆ ನಾವೊಂದೊಂದು ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾನೆ, ಆ ಲಿಂಕ್ ಅನ್ನು ಒತ್ತಿ ಆ ದಿನ ನಾವು ಕಡಲೆ ಹುಡಿ ಬಳಸಿ ಒಂದು ಜಿಗುಜೆ ಪೋಡಿಯನ್ನು ಮಾಡಿರ್ತೇವೆ. ಅದು ನಿಮಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಅಂದ್ರೆ ಸಂಜೆಯ ಸಮಯಕ್ಕೆ ಚಾದೊಟ್ಟಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ನೀವು ಸಹ ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಂತ ಬೇಕು ಅಂತ ಹೇಳಿ, ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅಲ್ಲಿವರೆಗೆ ಸಿಗೋಣ. ಬಾಯ್ ಬಾಯ್.